ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ರಾಷ್ಟ್ರಂ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಏಪ್ರಿಲ್ ತಿಂಗಳಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ರಿವಿಷನ್ ವಿಡಿಯೋಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಪ್ರಶ್ನೋತ್ತರ ರೂಪದಲ್ಲಿ ಈ ಎಲ್ಲ ರಿವಿಷನ್ ವಿಡಿಯೋಸ್ಗಳನ್ನು ನೋಡಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ರಿವಿಷನ್ ಅನ್ನುವ ಈ ಯೂಟ್ಯೂಬ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವೀಡಿಯೋಸ್ಗಳನ್ನು ನೋಡಿಕೊಂಡು ನಿಮ್ಮ ಎಕ್ಸಾಮ್ಸ್ಗಳಿಗೆ ಈಸಿಯಾಗಿ ರಿವೈಸ್ ಮಾಡ್ಕೋಬೋದು ಅದೇ ರೀತಿಯಾಗಿ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ಸ್ಗಳ ನೋಟ್ಸನ್ನು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನೆಲ್ನ ಲಿಂಕನ್ನು ನೀಡಲಾಗಿದೆ ಲಾಸ್ಟ್ ಸೆಷನ್ನಲ್ಲಿ ಈ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಸ್ಗಳಲ್ಲಿ ನ್ಯೂಯಾರ್ಕ್ ನೆದರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಅಥವಾ ಇಟಲಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ರೋಮ್ ಇಟಲಿ ದೇಶದ ರೋಮ್ ನಗರದಲ್ಲಿ ಈ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆಯ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಹದಿನಾರನೇ ತಾರೀಕಿನಂದು ಇಟಲಿಯ ರೋಮ್ ನಗರದಲ್ಲಿ ಈ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿತ್ತು ಇದು ವಿಶ್ವಸಂಸ್ಥೆಯ ವಿಶೇಷವಾದಂತಹ ಒಂದು ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಮುಖ್ಯವಾಗಿ ಜಾಗತಿಕವಾಗಿ ಹಸಿವನ್ನು ನಿರ್ಮೂಲನೆ ಮಾಡುವುದು ಮತ್ತು ಎಲ್ಲ ಜನರಿಗೂ ಪೋಷಣೆ ಮತ್ತು ಆಹಾರದ ಭದ್ರತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ಸೊ ಇದು ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇದರ ಮುಖ್ಯ ಕಚೇರಿ ರೋಮ್ನಲ್ಲಿ ಇದೆ ಅಥವಾ ಇಟಲಿಯಲ್ಲಿ ಇದೆ ಎನ್ನುವುದು ಸರಿಯಾದಂತ ಆನ್ಸರ್ ಆಗುತ್ತೆ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ದೀರಿ ಇಟ್ಲಿ ಅಂತ ಸೊ ವೆರಿ ಡನ್ ಇದೇ ರೀತಿಯಾಗಿ ಡಿಸ್ಕಷನ್ ಭಾಗವಹಿಸ್ತಾ ಇರಿ ನಿಮ್ಮ ಆನ್ಸರ್ಗಳನ್ನು ಮತ್ತು ನಿಮ್ಮ ಯಾವುದೇ ಡೌಟ್ಸ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಮಂಕಿ ಪಾಕ್ಸ್ ಡಿಸೀಸ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಒಂದು ಈ ಪಾಕ್ಸ್ ಡಿಸೀಸ್ ಏನಿದೆ ಇದು ವೈರಲ್ ಸೋಂಕಿನ ಒಂದು ಕಾಯಿಲೆಯಾಗಿದೆ ವೈರಸ್ನಿಂದ ಹರಡುತ್ತದೆ ಅಂತ ಇದೆ ಆಪ್ಷನ್ ಎರಡು ಈ ಮಂಕಿ ಪಾಕ್ಸ್ ಆಫ್ರಿಕಾದಿಂದ ತನ್ನ ಮೂಲವನ್ನು ಹೊಂದಿದೆ ಅಂದರೆ ಮೊದಲ ಬಾರಿಗೆ ಆಫ್ರಿಕಾದಲ್ಲಿ ಮಂಕಿ ಪಾಕ್ಸನ್ನು ಪತ್ತೆ ಹಚ್ಚಲಾಗಿತ್ತು ಅಂತ ಇದೆ ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಪಾಕ್ಸ್ ನಿರ್ದಿಷ್ಟ ವ್ಯಾಕ್ಸಿನೇಷನನ್ನು ಹೊಂದಿಲ್ಲ ಅಂತ ಇದೆ ಆಪ್ಷನ್ ನಾಲ್ಕು ಮೇಲಿನ ಯಾವುದು ಅಲ್ಲ ಸೊ ಈ ನಾಲ್ಕು ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮಂಕಿ ಪಾಕ್ಸ್ ಬಗ್ಗೆ ನೆಕ್ಸ್ಟ್ ಡಿಸ್ಕಷನ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಎಕನಾಮಿಗೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ನೀವೆಲ್ಲ ಅರ್ಥಶಾಸ್ತ್ರ ಅಥವಾ ಎಕನಾಮಿಯಲ್ಲಿ ಓದಿರ್ತೀರಿ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ಅಂತ ಇದನ್ನು ಗುರುತಿಸಲಾಗುತ್ತದೆ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗಳು ಕೂಡ ಬ್ಯಾಂಕ್ನಂತೆ ಈ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಅಥವಾ ಈ ಹಣಕಾಸಿನ ಸೇವೆಗಳನ್ನು ಒದಗಿಸ್ತಾ ಇದ್ದರೂ ಕೂಡ ಈ ವಾಣಿಜ್ಯ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದರೆ ಎನ್ ಬಿ ಎಫ್ ಸಿಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ಬೋದು ಸೊ ಅವು ಏನು ಅಂತ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟ್ ಏನು ಅಂದರೆ ಎನ್ ಬಿ ಎಫ್ ಸಿ ಇತ್ತೀಚೆಗೆ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಫಿಕ್ಸ್ಡ್ ಡೆಪಾಸಿಟ್ಸ್ಗಳಲ್ಲಿ ಡೆಪಾಸಿಟ್ ಮಾಡುವಂತಹ ಕಸ್ಟಮರ್ಗಳಿಗೆ ಹೆಚ್ಚಿನ ದರವನ್ನು ಹೆಚ್ಚಿನ ಇಂಟ್ರೆಸ್ಟನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗಳು ನಿರ್ಧಾರವನ್ನು ಮಾಡಿವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಎನ್ ಬಿ ಎಫ್ ಸಿ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಈ ಬ್ಯಾಂಕ್ಗಳಿಗೆ ಅಥವಾ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಅಪೋಸಿಟ್ ಆಗಿ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ಗಳನ್ನು ಸಾವಿರದ ಒಂಬೈನೂರ ಐವತ್ತಾರನೇ ಇಸವಿಯ ಕಂಪ್ನೀಸ್ ಆ್ಯಕ್ಟ್ ಅನ್ನುವ ಈ ಒಂದು ಕಾಯ್ದೆಯ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಾಗುತ್ತೆ ಅಂದರೆ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ನೋಂದಾವಣೆಯನ್ನು ಈ ಎನ್ ಬಿ ಎಫ್ ಸಿಗಳು ಪಡೆದುಕೊಳ್ಳುತ್ತವೆ ಅದೇ ರೀತಿಯಾಗಿ ಕಾರ್ಯನಿರ್ವಹಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಾಲಗಳನ್ನು ಒದಗಿಸುವುದಾಗಿರ್ಬೋದು ಈ ಮುಂಗಡ ವ್ಯವಹಾರಗಳಲ್ಲಿ ಅಥವಾ ಈ ಬಿಸ್ನೆಸ್ ಅಡ್ವಾನ್ಸಸ್ಗಳನ್ನು ಪ್ರೊವೈಡ್ ಮಾಡುವುದಾಗಿರ್ಬೋದು ಈ ರೀತಿಯಾದಂತಹ ಪ್ರಮುಖ ಫೈನಾನ್ಷಿಯಲ್ ಸರ್ವಿಸಸನ್ನು ಈ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ವಹಿಸುತ್ತವೆ ಫಾರ್ ಎಕ್ಸಾಂಪಲ್ ವೈಯಕ್ತಿಕ ಪರ್ಸ್ನಲ್ ಲೋನ್ಸ್ ಆಗಿರ್ಬೋದು ಹೋಮ್ ಲೋನ್ಸ್ ಆಗಿರ್ಬೋದು ವೆಹಿಕಲ್ ಲೋನ್ಸ್ ಆಗಿರ್ಬೋದು ಚಿನ್ನದ ಸಾಲಗಳಾಗಿರ್ಬೋದು ಮೈ ಮೈಕ್ರೋಫೈನಾನ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಗಿರ್ಬೋದು ಈ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಹಣಕಾಸಿನ ಸೇವೆಗಳನ್ನು ಒದಗಿಸುವಂತಹ ಸಂಸ್ಥೆಗಳು ಎನ್ ಬಿ ಎಫ್ ಸಿ ಕಂಪ್ನಿಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆದರೆ ಈ ಕಮರ್ಷಿಯಲ್ ಬ್ಯಾಂಕ್ಗಳು ವಿತರಿಸುವಂತೆ ಡಿಮ್ಯಾಂಡ್ ಡ್ರಾಫ್ಟನ್ನು ಈ ಎನ್ ಬಿ ಎಫ್ ಸಿಗಳು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಆದರೆ ಈ ಟೈಮ್ ಡೆಪಾಸಿಟ್ಸ್ಗಳಾದಂತಹ ಅಂದರೆ ಮಿನಿಮಮ್ ಹನ್ನೆರಡು ತಿಂಗಳಿಂದ ಐದು ವರ್ಷಗಳವರೆಗೆ ಅಥವಾ ಅರವತ್ತು ತಿಂಗಳವರೆಗೆ ಈ ಸಾರ್ವಜನಿಕ ಡೆಪಾಸಿಟ್ಸ್ಗಳನ್ನು ಅಕ್ಸೆಪ್ಟ್ ಮಾಡುವಂತಹ ಟೈಮ್ ಡೆಪಾಸಿಟ್ ಅಂತ ಕರೀತಾರೆ ಅವನ್ನ ಸಮಯದ ಠೇವಣಿ ಅಂತ ಸೊ ಈ ಟೈಮ್ ಡೆಪಾಸಿಟ್ಸ್ಗಳನ್ನು ಅಕ್ಸೆಪ್ಟ್ ಮಾಡುವಂತಹ ಒಂದು ಅಧಿಕಾರವನ್ನು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ಗಳು ಹೊಂದಿರುತ್ತವೆ ಒಂದು ವರ್ಷದಿಂದ ಐದು ವರ್ಷಗಳವರೆಗೆ ಮಾತ್ರ ಈ ಒಂದು ಡೆಪಾಸಿಟ್ಸ್ಗಳನ್ನು ಅಕ್ಸೆಪ್ಟ್ ಮಾಡುವಂತಹ ಅಧಿಕಾರವನ್ನು ಈ ನಾ ಎನ್ ಬಿ ಎಫ್ ಸಿಗಳು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಈ ಡಿಮ್ಯಾಂಡ್ ಡ್ರಾಫ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಇದರ ಮೂಲಕ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಈ ಎನ್ ಬಿ ಎಫ್ ಸಿಗಳು ಬ್ಯಾಂಕ್ಗಳಿಗೆ ಹೋಲಿಸಿದರೆ ಸಾಕಷ್ಟು ಕಡಿಮೆ ಲಿಕ್ವಿಡಿಟಿಯನ್ನು ಹೊಂದಿರುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಈ ಎನ್ ಬಿ ಎಫ್ ಸಿಗಳ ರೆಗ್ಯುಲೇಷನ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳದಾದ್ರೆ ಕೇಂದ್ರದ ಕಾರ್ಪೊರೇಟ್ ಅಫೇರ್ಸ್ ಮಿನಿಸ್ಟ್ರಿಯ ಅಡಿಯಲ್ಲಿ ಮತ್ತು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನೀಡಲಾದಂತಹ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಎನ್ ಬಿ ಎಫ್ ಸಿ ಫಾಲೋ ಮಾಡಿ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಎನ್ ಬಿ ಎಫ್ ಸಿಗಳಿಗೆ ನೀಡಲಾದಂತಹ ಪರ್ಮಿಷನ್ ಆಗಿರ್ಬೋದು ಅಂದರೆ ಪರವಾನಗಿ ಆಗಿರ್ಬೋದು ಯಾವುದೇ ರೀತಿಯಾದಂಥ ಆಪ್ರೇಷನ್ಸ್ಗಳನ್ನು ರೆಗ್ಯುಲೇಟ್ ಮಾಡುವುದಾಗಿರ್ಬೋದು ಮತ್ತು ಹೆಚ್ಚಿನ ಒಂದು ಗೈಡ್ಲೈನ್ಸ್ಗಳನ್ನು ಅಥವಾ ಮಾರ್ಗಸೂಚಿಗಳನ್ನು ನೀಡುವುದಾಗಿರ್ಬೋದು ಮತ್ತು ಯಾವುದೇ ಒಂದು ನಿಬಂಧನೆಗಳಿಗೆ ಒಳಪಟ್ಟಿರುವಂತಹ ಈ ಎನ್ ಬಿ ಎಫ್ ಸಿಗಳು ಆ ಒಂದು ನಿಬಂಧನೆಗಳನ್ನು ಅಥವಾ ರಿಸ್ಟ್ರಿಕ್ಷನ್ಸ್ಗಳನ್ನು ಕಾಂಪ್ಲೈ ಮಾಡ್ತಾ ಇದೆ ಅಥವಾ ಇಲ್ಲ ಅಂತ ಆರ್ ಬಿ ಐನಿಂದ ಆರ್ ಬಿ ಐ ಅಧಿಕಾರಿಗಳಿಂದ ಖಚಿತ ಮಾಡಲಾಗುತ್ತೆ ಅಂದರೆ ಈ ರೀತಿಯಾಗಿ ಒಂದು ನಿಯಂತ್ರಣವನ್ನು ಎನ್ ಬಿ ಎಫ್ ಸಿಗಳ ಮೇಲೆ ಆರ್ ಬಿ ಐ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಈ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲೂ ಕೂಡ ಈ ಎನ್ ಬಿ ಎಫ್ ಸಿಗಳು ನಿಯಂತ್ರಣವನ್ನು ಹೊಂದಿರುತ್ತವೆ ಮುಖ್ಯವಾಗಿ ಈ ಕಮರ್ಷಿಯಲ್ ಬ್ಯಾಂಕ್ ಮತ್ತು ಎನ್ ಬಿ ಎಫ್ ಸಿಗಳ ಗಳ ನಡುವಿನ ಪ್ರಮುಖವಾದಂತಹ ಡಿಫ್ರೆನ್ಸಸ್ ಅನ್ನ ಈ ಒಂದು ಸ್ಟೇಟ್ ಈ ಒಂದು ಸ್ಲೈಡ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಮೊದಲಿಗೆ ಲೈಸೆನ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದಾದರೆ ಆಗಲೇ ತಿಳಿಸಿದ ಹಾಗೆ ಈ ಆರ್ ಬಿ ಐ ಆ್ಯಕ್ಟ್ನ ಅಡಿಯಲ್ಲಿ ಬ್ಯಾಂಕ್ಗಳು ರಿಜಿಸ್ಟ್ರೇಷನ್ಸ್ಗಳನ್ನು ಹೊಂದಿರುತ್ತವೆ ಅದೇ ರೀತಿಯಾಗಿ ಎನ್ ಬಿ ಎಫ್ ಸಿಗಳು ಈ ಕಂಪನೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಈ ಒಂದು ಕಾಯ್ದೆಯ ಅಡಿಯಲ್ಲಿ ತಮ್ಮ ಲೈಸನ್ಸ್ ಅನ್ನು ಪಡೆದುಕೊಳ್ಳುತ್ತವೆ ಮತ್ತು ನಿಯಂತ್ರಣದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದಾದರೆ ಆಗಲೇ ತಿಳಿಸಿದ ಹಾಗೆ ಆರ್ ಬಿ ಐ ಆಕ್ಟ್ ನೈನ್ಟೀನ್ ಥರ್ಟಿ ಫೋರ್ ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆಕ್ಟ್ ಈ ಎರಡು ಪ್ರಮುಖ ಕಾಯ್ದೆಗಳ ನಡುವೆ ಈ ಕಮರ್ಷಿಯಲ್ ಬ್ಯಾಂಕ್ ಅಥವಾ ವಾಣಿಜ್ಯ ಬ್ಯಾಂಕ್ಗಳು ನಿಯಂತ್ರಣವನ್ನು ಹೊಂದಿದರೆ ಈ ಕಂಪನೀಸ್ ಆ್ಯಕ್ಟ್ ಆಗಿರ್ಬೋದು ಅಥವಾ ಆರ್ ಬಿ ಐನಿಂದ ನೀಡಲಾದಂತಹ ಕೆಲವೊಂದಿಷ್ಟು ರೆಗ್ಯುಲೇಷನ್ಸ್ಗಳ ಅಡಿಯಲ್ಲಿ ಎನ್ ಬಿ ಎಫ್ ಸಿಗಳನ್ನು ನಿಯಂತ್ರಣ ಮಾಡಲಾಗುತ್ತೆ ಇನ್ನು ಡಿಮ್ಯಾಂಡ್ ಡ್ರಾಫ್ಟನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಬ್ಯಾಂಕ್ಗಳಿಂದ ಡಿಮ್ಯಾಂಡ್ ಡ್ರಾಫ್ಟನ್ನು ವಿತರಣೆ ಮಾಡಲಾಗುತ್ತೆ ಹೆಚ್ಚಿನ ಒಂದು ಲಿಕ್ವಿಡಿಟಿ ಪ್ರೊವೈಡ್ ಮಾಡುತ್ತೆ ಆದರೆ ಎನ್ ಬಿ ಎಫ್ ಸಿಗಳಿಂದ ಯಾವುದೇ ರೀತಿಯಾದಂತಹ ಡಿಮ್ಯಾಂಡ್ ಡ್ರಾಫ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಇಶ್ಯೂ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಟ್ರಾನ್ಸಾಕ್ಷನ್ಸ್ ಬಗ್ಗೆ ನೋಡೋದಾದರೆ ಈ ಬ್ಯಾಂಕಿಂಗ್ಗಳು ಸಾಕಷ್ಟು ವೈವಿಧ್ಯಮಯವಾದಂತಹ ಡೆಪಾಸಿಟ್ಸ್ಗಳನ್ನು ಕ್ಯಾಶ್ ಸರ್ವಿಸಸ್ಗಳನ್ನು ಮತ್ತು ವಿಡ್ರಾವಲ್ಸ್ಗಳ ಒಂದು ಅವಕಾಶಗಳನ್ನು ಅನುಕೂಲವನ್ನು ಮತ್ತು ಪೇಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಫ್ಲೆಕ್ಸಿಬಿಲಿಟಿಯನ್ನು ಬ್ಯಾಂಕ್ಗಳು ಹೊಂದಿರುತ್ತವೆ ಆದರೆ ಎನ್ ಬಿ ಎಫ್ ಸಿಗಳು ಕೆಲವೊಂದಿಷ್ಟು ಲಿಮಿಟೇಷನ್ನ ಅಡಿಯಲ್ಲಿ ಈ ಒಂದು ಸರ್ವಿಸಸ್ಗಳನ್ನು ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನು ನೀಡಬೇಕಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇನ್ನು ಮುಂದಿನ ಒಂದು ಪಾಯಿಂಟ್ ಏನು ಅಂತಂದರೆ ವೆರಿ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಏನು ಅಂತಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳಿಗೆ ಯಾವುದೇ ರೀತಿಯಾಗಿ ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ಗಳನ್ನು ಮೇಂಟೈನ್ ಮಾಡುವಂಥ ಅವಕಾಶ ಅಥವಾ ಅವಶ್ಯಕತೆ ಇರುವುದಿಲ್ಲ ಆ್ಯಸ್ ಕಂಪೇರ್ಡ್ ಟು ಬ್ಯಾಂಕ್ಸ್ ಬ್ಯಾಂಕ್ಗಳಿಗೆ ಕಂಪಲ್ಸರಿಯಾಗಿ ಈ ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ ರೇಷೋಗಳನ್ನು ಮ್ಯಾಂಡೇಟ್ರಿಯಾಗಿ ಕಡ್ಡಾಯವಾಗಿ ಮೇಂಟೇನ್ ಮಾಡುವಂತಹ ಒಂದು ಬಾಧ್ಯತೆ ಇರುತ್ತೆ ಆದರೆ ಎನ್ ಬಿ ಎಫ್ ಸಿಗಳಿಗೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿಗಳಿಗೆ ಯಾವುದೇ ರೀತಿಯಾಗಿ ಈ ಒಂದು ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷೋ ಮತ್ತು ಕ್ಯಾಶ್ ರಿಸರ್ವ್ ರೇಷೋಗಳನ್ನು ಮೇಂಟೈನ್ ಮಾಡುವಂಥ ಅವಕಾಶ ಅವಶ್ಯಕತೆ ಇರುವುದಿಲ್ಲ ಸೊ ಅದೇ ರೀತಿಯಾಗಿ ಈ ಒಂದು ಬ್ಯಾಂಕ್ಗಳಿಗೆ ಫ್ಲೆಕ್ಸಿಬಿಲಿಟಿಯನ್ನು ಪ್ರೊವೈಡ್ ಮಾಡುವಂತಹ ಆರ್ ಬಿ ಐ ಯಾವುದೇ ರೀತಿಯಾಗಿ ಸಾಲವನ್ನು ನೀಡುವಂತಹ ನಿಟ್ಟಿನಲ್ಲಿ ಎಕ್ಸ್ಪಾನ್ಷನನ್ನು ಮಾಡುವಂತಹ ಕ್ರಿಯೇಟ್ ಕ್ರೆಡಿಟ್ ಮಾಡುವಂತಹ ಅವಕಾಶವನ್ನು ನೀಡುತ್ತೆ ಆದರೆ ಇಲ್ಲಿ ಎನ್ ಬಿ ಎಫ್ ಸಿಗಳಲ್ಲಿ ಯಾವುದೇ ರೀತಿಯಾಗಿ ಹೆಚ್ಚಿನ ಸಾಲಗಳನ್ನು ಅಥವಾ ಒಂದು ಎಕ್ಸ್ಪಾನ್ಷನನ್ನು ತಮ್ಮ ಇನ್ಸ್ಟಿಟ್ಯೂಷನನ್ನು ವಿಸ್ತರಣೆ ಪಡಿಸುವಂತಹ ಅವಕಾಶವನ್ನು ಎನ್ ಬಿ ಎಫ್ ಸಿಗಳಿಗೆ ನೀಡಲಾಗಿರುವುದಿಲ್ಲ ಇನ್ನು ಫಾರಿನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಬ್ಯಾಂಕ್ಗಳಿಗೆ ತಾವು ಹೊಂದಿರುವಂತಹ ನೂರರಷ್ಟು ಅಸೆಟ್ನಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ನಷ್ಟು ಇನ್ವೆಸ್ಟ್ಮೆಂಟನ್ನು ಪಡೆದುಕೊಳ್ಳುವಂಥ ಫಾರೆನ್ ಇನ್ವೆಸ್ಟ್ಮೆಂಟನ್ನು ಪಡೆದುಕೊಳ್ಳುವಂಥ ಅವಕಾಶ ಇರುತ್ತೆ ಬ್ಯಾಂಕ್ಗಳಿಗೆ ಆದರೆ ಎನ್ ಬಿ ಎಫ್ ಸಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಫಾರಿನ್ ಇನ್ವೆಸ್ಟ್ಮೆಂಟನ್ನು ಪಡೆದುಕೊಳ್ಳುವಂಥ ಅವಕಾಶ ಇರುತ್ತೆ ಅಂದರೆ ಫಾರೆನ್ ವಿದೇಶದ ಯಾವುದೇ ಒಂದು ಸಂಸ್ಥೆಯ ಮೂಲಕ ಇನ್ವೆಸ್ಟ್ಮೆಂಟ್ಗಳನ್ನು ಪಡೆದುಕೊಂಡು ಬಂಡವಾಳವನ್ನು ಪಡೆದುಕೊಂಡು ಭಾರತದಲ್ಲಿ ಎನ್ ಬಿ ಎಫ್ ಸಿಗಳ ಸ್ಥಾಪನೆ ಮಾಡುವಂಥ ಅವಕಾಶವನ್ನು ಈ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗಳು ಹೊಂದಿರುತ್ತವೆ ಫಾರ್ ಎಲಿಜಿಬಲ್ ಫಾರ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಇನ್ನು ಚೆಕ್ಗಳ ವಿಡ್ರಾವಲ್ಗೆ ಸಂಬಂಧಪಟ್ಟಂತೆ ಬ್ಯಾಂಕ್ಗಳು ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಹೊಂದಿರುತ್ತವೆ ಸೆಲ್ಫ್ ವಿಡ್ರಾವೆಬಲ್ ಚೆಕ್ಸ್ ಅಂತ ಏನು ಕರೀತಾರೆ ಸೊ ಅವುಗಳನ್ನು ವಿತರಣೆ ಮಾಡುವಂತಹ ಅವಕಾಶವನ್ನು ಬ್ಯಾಂಕ್ಗಳಿಗೆ ನೀಡಲಾಗುತ್ತೆ ಆದರೆ ಎನ್ ಬಿ ಎಫ್ ಸಿಗಳಿಗೆ ನೀಡಲಾಗುವುದಿಲ್ಲ ಅಂದರೆ ಸೆಲ್ಫ್ ವಿಡ್ಡ್ರಾವೆಬಲ್ ಚೆಕ್ಸನ್ನು ಇಶ್ಯೂ ಮಾಡುವುದಿಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ದೀಸ್ ಆರ್ ಸಮ್ ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಆರ್ ಡಿಫ್ರೆನ್ಸಸ್ ಬಿಟ್ವೀನ್ ಬ್ಯಾಂಕಿಂಗ್ ಆ್ಯಂಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ ಇನ್ನು ಭಾರತದಾದ್ಯಂತ ಇರುವಂತಹ ಪ್ರಮುಖ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ಗಳು ಯಾವುವು ಅಂತಂದರೆ ಇಂಡಿಯಾ ಬುಲ್ಸ್ ಹೋಮ್ ಲೋನ್ಸ್ ಆಗಿರ್ಬೋದು ಐ ಐ ಎಫ್ ಎಲ್ ಆಗಿರ್ಬೋದು ಇಂಡಿಯಾ ಟಾಟಾ ಕ್ಯಾಪಿಟಲ್ಸ್ ಆಗಿರ್ಬೋದು ಡಿ ಎಚ್ ಎಫ್ ಎಲ್ ಎಲ್ ಐ ಸಿ ಫುಲೆಟ್ ಫುಲೆಟ್ ಆನ್ ಇಂಡಿಯಾ ಆದಿತ್ಯ ಬಿರ್ಲಾ ರೆಲಿಗೇರ್ ಈ ರೀತಿಯಾದಂತಹ ಪ್ರಮುಖ ಎನ್ ಬಿ ಎಫ್ ಸಿಗಳನ್ನು ಭಾರತದಲ್ಲಿ ನಾವು ಕಾಣ್ಬೋದಾಗಿದೆ ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು ಮಹಾರಾಷ್ಟ್ರದಲ್ಲಿರುವಂತಹ ಈ ತಡೋಬಾ ಅಂದಾರಿ ಹುಲಿ ಸಂರಕ್ಷಿತ ಪ್ರದೇಶದಿಂದ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಕೆಲವೊಂದಿಷ್ಟು ಹುಲಿಗಳನ್ನು ಶಿಫ್ಟಿಂಗ್ ಮಾಡುವಂತಹ ನಿರ್ಧಾರವನ್ನು ಮಹಾರಾಷ್ಟ್ರ ಅರಣ್ಯ ಇಲಾಖೆ ಕೈಗೊಂಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಸಹ್ಯಾದ್ರಿ ಟೈಗರ್ ರಿಸರ್ವ್ ನ್ಯೂಸ್ನಲ್ಲಿ ಇರೋದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವನ್ನ ಈಗ ಡಿಸ್ಕಸ್ ಮಾಡೋಣ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಈ ಸಹ್ಯಾದ್ರಿ ಶ್ರೇಣಿಗಳಲ್ಲಿ ಲೊಕೇಟ್ ಆಗಿರುವಂತಹ ಚಾಂದೋಲಿ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು ಈ ಎರಡು ಪ್ರಮುಖ ಸಂರಕ್ಷಿತ ಪ್ರದೇಶಗಳ ಸಂಯೋಜಿತವಾದಂತಹ ಪ್ರದೇಶವನ್ನು ಸಹ್ಯಾದ್ರಿ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಲಾಗಿದೆ ಈ ಕೊಯ್ನಾ ಅಣೆಕಟ್ಟಿನ ಸುತ್ತಮುತ್ತಲು ಹರಿಯುವಂತಹ ಈ ವಾರ್ನಾ ಅನ್ನುವ ನದಿ ಮತ್ತು ಪಶ್ಚಿಮ ಘಟ್ಟಗಳಿಂದ ಹುಟ್ಟಿ ಹರಿಯುವಂತಹ ಪ್ರಮುಖ ಇತರ ಸಣ್ಣ ನದಿ ಮತ್ತು ತೊರೆಗಳ ತೊರೆಗಳು ಈ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕ ಹರಿಯುವುದನ್ನು ನಾವು ಕಾಣಬಹುದಾಗಿದೆ ಸಾಮಾನ್ಯವಾಗಿ ತೇವಭರಿತ ನಿತ್ಯ ಹರಿದ್ವರ್ಣ ಮರಗಳನ್ನು ಹೊಂದಿರುವಂತಹ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಅರೆ ನಿತ್ಯ ಹರಿದ್ವರ್ಣ ಅಥವಾ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ತೇವ ಮತ್ತು ಒಣ ಎಲೆ ಎದುರುವಂತಹ ಸಸ್ಯ ಮಾಯಿಸ್ಟ್ ಡೆಸಿಡ್ಯೂಯಸ್ ಮಾಯಿಸ್ಟ್ ಆ್ಯಂಡ್ ಡ್ರೈ ಡೆಸಿಡ್ಯೂಯಸ್ ಫಾರೆಸ್ಟ್ ಅಂತ ನಾವು ಕಾಣ್ ಕರಿತೇವೆ ಅಷ್ಟೇ ಅಲ್ಲದೆ ಕಮರ್ಷಿಯಲ್ ಆಗಿ ಬಳಸಲಾಗುವಂತಹ ಸಾಕಷ್ಟು ಗಟ್ಟಿ ಮರವನ್ನು ಈ ಒಂದು ಪ್ರದೇಶದಲ್ಲಿ ನಾವು ಕಾಣಬಹುದು ಮತ್ತು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಸಾಕಷ್ಟು ಸಸ್ಯ ಮತ್ತು ಹಣ್ಣಿನ ಪ್ರಭೇದಗಳನ್ನು ಕೂಡ ಈ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಲೊಕೇಟ್ ಮಾಡಬಹುದಾಗಿದೆ ಹುಲಿ ಸಂರಕ್ಷಿತ ಪ್ರದೇಶ ಅಂದರೆ ಆಬ್ವಿಯಸ್ಲಿ ಇಲ್ಲಿ ಹುಲಿ ಇದ್ದೇ ಇರುತ್ತೆ ಅದನ್ನು ಹೊರತುಪಡಿಸಿ ಚಿರತೆ ಮತ್ತು ಕಾಡು ಬೆಕ್ಕುಗಳು ತೋಳ ನರಿ ಕಾಡು ನಾಯಿ ಈ ರೀತಿಯಾದಂತಹ ಸಮ ಸಾಕಷ್ಟು ವೈವಿಧ್ಯಮಯವಾದಂತಹ ಪ್ರಾಣಿ ಪ್ರಭೇದಗಳನ್ನು ಕೂಡ ಸಹ್ಯಾದ್ರಿ ಟೈಗರ್ ರಿಸರ್ವ್ ಹೊಂದಿದೆ ಇನ್ನು ಮಹಾರಾಷ್ಟ್ರದಲ್ಲಿರುವಂತಹ ಇತರ ಪ್ರಮುಖ ಸಂರಕ್ಷಿತ ಪ್ರದೇಶಗಳು ಅಥವಾ ಈ ಟೈಗರ್ ರಿಸರ್ವ್ಸ್ಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ ಮೇಲ್ಘಾಟ್ ಟೈಗರ್ ರಿಸರ್ವ್ ಬೋರ್ ಟೈಗರ್ ರಿಸರ್ವ್ ನವೇಗಾಂವ್ ನಾಗ್ಜೀರಾ ನೆನ್ಪಿಟ್ಕೊಳ್ಳಿ ನವೆಗಾಂವ್ ನಾಗ್ಜೀರಾ ಹುಲಿ ಸಂರಕ್ಷಿತ ಪ್ರದೇಶ ಪೆಂಚ್ ಟೈಗರ್ ರಿಸರ್ವ್ ತಡೋಬಾ ಅಂದಾರಿ ಟೈಗರ್ ರಿಸರ್ವ್ ಮತ್ತು ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಈ ರೀತಿಯಾಗಿ ಆರು ಪ್ರಮುಖ ಟೈಗರ್ ರಿಸರ್ವ್ಸ್ಗಳನ್ನು ಮಹಾರಾಷ್ಟ್ರದಲ್ಲಿ ನಾವು ಕಾಣಬಹುದಾಗಿದೆ ಇತ್ತೀಚೆಗೆ ಈ ತಡೋಬಾ ಅಂದಾರಿ ಹುಲಿ ಸಂರಕ್ಷಿತ ಪ್ರದೇಶದಿಂದ ಕೆಲವೊಂದಿಷ್ಟು ಹುಲಿಗಳನ್ನು ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಶಿಫ್ಟಿಂಗ್ ಮಾಡುವಂತಹ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಶನ್ ಆಫ್ ಸಹ್ಯಾದ್ರಿ ಟೈಗರ್ ರಿಸರ್ವ್ ಇನ್ನು ಮುಂದಿನ ಆರ್ಟಿಕಲ್ ಪ್ರತಿ ವರ್ಷ ಭಾರತದಾದ್ಯಂತ ಮೇ ಹನ್ನೊಂದನೇ ತಾರೀಕಿನಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಗೈತಾ ಇರುವಂತಹ ಸಾಧನೆಯನ್ನು ಅಪ್ರಿಸಿಯೇಟ್ ಮಾಡುವಂತು ಮತ್ತು ದೇಶದಾದ್ಯಂತ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವಂತಹ ಒಂದು ಪ್ರಮುಖ ಉದ್ದೇಶದಿಂದ ಈ ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಮೇ ಹನ್ನೊಂದನೇ ತಾರೀಕಿನಂದು ದೇಶದಾದ್ಯಂತ ಆಚರಿಸಲಾಗುತ್ತೆ ಈ ಒಂದು ದಿನದಂದು ವಿಚಾರಗೋಷ್ಠಿಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತು ದೇಶದಾದ್ಯಂತ ಸಾಕಷ್ಟು ರಶ ಪ್ರಶ್ನೆ ಅಥವಾ ಕ್ವಿಝ್ಗಳನ್ನು ಆಚರಿಸಲಾಗುತ್ತೆ ನಡೆಸಲಾಗುತ್ತೆ ಮತ್ತು ಈ ಡಿಬೇಟ್ಗಳು ಮತ್ತು ಚರ್ಚಾಕೂಟಗಳನ್ನು ಈ ರೀತಿಯಾದಂಥ ಸಾಕಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಈ ರಾಷ್ಟ್ರೀಯ ತಂತ್ರಜ್ಞಾನ ದಿನದಂದು ಭಾರತದಾದ್ಯಂತ ನಡೆಸಲಾಗುತ್ತದೆ ಇನ್ನು ಈ ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಮೇ ಹನ್ನೊಂದರಂದು ಆಚರಿಸಲು ಮುಖ್ಯ ಕಾರಣ ಏನು ಅಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸವಿ ಮೇ ಹನ್ನೊಂದನೇ ತಾರೀಕಿನಂದು ಭಾರತದಲ್ಲಿ ಭಾರತದ ಪೋಖ್ರಾನ್ನಲ್ಲಿ ಈ ಪರಮಾಣು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗಿತ್ತು ಮೂರು ಅಟೋಮ್ ಬಾಂಬ್ಸ್ಗಳನ್ನು ಪರೀಕ್ಷಾರ್ಥವಾಗಿ ಯಶಸ್ವಿಯಾಗಿ ಉಡಾ ಉಡಾಯಿಸಲಾಗಿತ್ತು ಅಥವಾ ಪ್ರಯೋಗಗಳನ್ನು ನಡೆಸಲಾಗಿತ್ತು ಸೊ ಇದೇ ಒಂದು ಕಾರಣ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಏನು ಅಂತಂದರೆ ಬೆಂಗಳೂರಿನಲ್ಲಿ ಭಾರತದ ಮೊದಲ ಸಂಪೂರ್ಣವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ವಿಮಾನವಾದಂತಹ ಹಂಸಾ ಅನ್ನುವ ಈ ಒಂದು ವಿಮಾನದ ಪರೀಕ್ಷಾರ್ಥವಾದಂತಹ ಪ್ರಯೋಗವನ್ನು ಕಂಪ್ಲೀಟ್ ಮಾಡಲಾಗಿತ್ತು ಮೇ ಹನ್ನೊಂದನೇ ತಾರೀಕಿನಂದು ಮತ್ತು ಇದೇ ಒಂದು ದಿನದಂದು ಈ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಆದಂತಹ ಭಾರತದ ತ್ರಿಶೂಲ್ ಅನ್ನುವ ಕ್ಷಿಪಣಿಯನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಾರ್ಥವಾಗಿ ಡಿ ಆರ್ ಸಂಸ್ಥೆಯ ಮೂಲಕ ಒಂದು ಟೆಸ್ಟ್ ಫೈರಿಂಗನ್ನು ಕಂಪ್ಲೀಟ್ ಮಾಡಲಾಗಿತ್ತು ಸೋ ಮೇ ಹನ್ನೊಂದನೇ ತಾರೀಕು ನಂತರ ಇದೇ ಒಂದು ದಿನದಂದು ಪ್ರತಿ ವರ್ಷ ಭಾರತದ ತಂತ್ರಜ್ಞಾನ ಅಭಿವೃದ್ಧಿ ಮಂಡಳಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಬೋರ್ಡ್ ಆಫ್ ಇಂಡಿಯಾದಿಂದ ಈ ದೇಶೀಯ ತಂತ್ರಜ್ಞಾನದಲ್ಲಿ ವಿಶೇಷ ಕೊಡುಗೆಯನ್ನು ನೀಡಿದಂತಹ ಸಾಧಕರಿಗೆ ಪ್ರಶಸ್ತಿಗಳನ್ನು ಕೂಡ ನೀಡಲಾಗುತ್ತೆ ಸೊ ಈ ಎಲ್ಲ ಪ್ರಮುಖವಾದಂತಹ ಕಾರಣಗಳನ್ನು ಇಟ್ಕೊಂಡು ಮೇ ಹನ್ನೊಂದನೇ ತಾರೀಕಿನಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ನ್ಯಾಷನಲ್ ಟೆಕ್ನಾಲಜಿ ಡೇ ಇದರ ಥೀಮ್ ಅಥವಾ ವಿಷಯ ಏನಾಗಿತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಫ್ರಮ್ ಸ್ಕೂಲ್ಸ್ ಟು ಸ್ಟಾರ್ಟಪ್ಸ್ ಇಗ್ನೈಟಿಂಗ್ ಯಂಗ್ ಮೈಂಡ್ಸ್ ಟು ಇನ್ನೋವೇಟ್ ಅಂತ ಈ ಒಂದು ಥೀಮನ್ನು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ಟೆಕ್ನಾಲಜಿ ಡೇ ಅನ್ನು ಆಚರಿಸಲಾಯಿತು ಸೊ ಈ ಒಂದು ಥೀಮ್ನಲ್ಲೇ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ವಿದ್ಯಾರ್ಥಿಗಳನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹಿಸುವುದು ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಭಾರತವನ್ನು ಈ ಸ್ಟಾರ್ಟ್ಅಪ್ ಹಬ್ಗಳಾಗಿ ನವೋದ್ಯಮವನ್ನು ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂತಹ ಪ್ರಮುಖ ಒಂದು ಉದ್ದೇಶವನ್ನು ಅಥವಾ ಥೀಮನ್ನು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ನ್ಯಾಷನಲ್ ಟೆಕ್ನಾಲಜಿ ಡೇಯನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಟು ಮೇಕಿಂಗ್ ಟು ಮೇಕ್ ದ ಇಂಡಿಯಾ ಹಬ್ ಆಫ್ ಸ್ಟಾರ್ಟ್ಅಪ್ಸ್ ಇನ್ ದ ವರ್ಲ್ಡ್ ಅಂತ ಮಾಡುವುದರ ಮುಖ್ಯ ಉದ್ದೇಶವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮರ್ ಒಲಂಪಿಕ್ ಪ್ಯಾರಿಸ್ನಲ್ಲಿ ನಡೀತಾ ಇದೆ ಸೊ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆದಂತಹ ಮೊದಲ ಕುಸ್ತಿಪಟು ಅಮನ್ ಸೆಹ್ರಾವತ್ ಅವರು ಆಗಿದ್ದಾರೆ ಇತ್ತೀಚೆಗೆ ಇಸ್ತಾನ್ಬುಲ್ನಲ್ಲಿ ವರ್ಲ್ಡ್ ಕ್ವಾಲಿಫೈಯರ್ಸ್ ಕ್ರೀಡೆಗಳನ್ನು ನಡೆಸಲಾಗಿತ್ತು ಸೊ ಈ ಒಂದು ಕ್ವಾಲಿಫೈಯಿಂಗ್ ಕ್ರೀಡೆಗಳಲ್ಲಿ ಅಮನ್ ಸೆಹರಾವತ್ ಅವರು ಭಾರತದ ಈ ಮೊದಲ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವಂತಹ ಕುಸ್ತಿಪಟು ಆಗಿದ್ದಾರೆ ಫ್ರೀಸ್ಟೈಲ್ ಫಿಫ್ಟಿ ಸೆವೆನ್ ಕೆ ಜಿ ಪುರುಷರು ವಿಭಾಗದಲ್ಲಿ ಈ ಒಂದು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಅಮನ್ ಸೆಹರಾವತ್ ಅವರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಮುಂದಿನ ದಿನಗಳಲ್ಲಿ ಅಂದರೆ ಜುಲೈನಿಂದ ಈ ಪ್ಯಾರಿಸ್ನಲ್ಲಿ ಒಲಂಪಿಕ್ಸ್ ನಡೀತಾ ಇದೆ ಸೊ ಸ್ಟಾರ್ಟ್ ಆದಾಗ ಅದರ ಬಗ್ಗೆ ಡಿಟೇಲ್ ಆಗಿ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಇನ್ನು ಇಂಪಾರ್ಟೆಂಟ್ ಆದಂಥ ಇನ್ನೊಂದು ಆರ್ಟಿಕಲ್ ಏನು ಅಂತಂದರೆ ಇತ್ತೀಚೆಗೆ ಪ್ಯಾರಿಸ್ ಮೂಲದ ಒಂದು ಸಂಸ್ಥೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಆರ್ ಎಸ್ ಎಫ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಅನ್ನುವ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿದ್ದು ಸುಮಾರು ದೇಶ ಜಾಗತಿಕವಾಗಿ ನೂರ ದೇಶಗಳ ಪೈಕಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಈ ಒಂದು ರ್ಯಾಂಕಿಂಗ್ಗಳ ಪಟ್ಟಿಯಲ್ಲಿ ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ಭಾರತದ ನೆರೆಯ ಪಾಕಿಸ್ತಾನಕ್ಕಿಂತ ಕೂಡ ಭಾರತ ಹಿಂದಿದೆ ಈ ಪತ್ರಿಕಾ ಸ್ವಾತಂತ್ರ್ಯವನ್ನು ನೀಡುವುದರಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೂರ ಐವತ್ತೆರಡನೇ ಸ್ಥಾನವನ್ನು ಈ ಪಾಕಿಸ್ತಾನ ಹೊಂದಿದೆ ಅದಕ್ಕಿಂತ ಹಿಂದೆ ಭಾರತ ಇದೆ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಸ್ಥಾನದಲ್ಲಿದೆ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಾರ್ವೆ ಎರಡನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಮೂರನೇ ಸ್ಥಾನದಲ್ಲಿ ಸ್ವೀಡನ್ ನಾಲ್ಕನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ಸ್ ಐದನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ದೇಶಗಳು ಸತತ ಐದು ಕ್ರಮಗಳನ್ನು ಐದು ರ್ಯಾಂಕಿಂಗ್ಗಳನ್ನು ಪಡೆದುಕೊಂಡಿದೆ ಈ ಒಂದು ರ್ಯಾಂಕಿಂಗ್ಗಳ ಒಂದು ಪಟ್ಟಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸ್ಥಾನದ ಬಡ್ತಿಯನ್ನು ಭಾರತ ಹೊಂದಿದ್ದು ಈ ಒಂದು ರಿಪೋರ್ಟ್ನ ಪ್ರಕಾರ ಮಧ್ಯಪ್ರಾಚ್ಯ ಆಗಿರ್ಬೋದು ಉತ್ತರ ಆಫ್ರಿಕಾ ಆಗಿರ್ಬೋದು ಈ ಪ್ರದೇಶಗಳಲ್ಲಿ ಮಾಧ್ಯಮಗಳಿಗೆ ಭಾರಿ ಪ್ರಮಾಣದ ಅಪಾಯ ಅಥವಾ ಬಿಕ್ಕಟ್ಟನ್ನು ಹೊಂದಿದೆ ರೆಸ್ಟ್ರಿಕ್ಷನ್ಸ್ಗಳನ್ನು ಕೂಡ ನೀಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ನೂರ ಎಂಬತ್ತು ರಾಷ್ಟ್ರಗಳ ಪೈಕಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಈ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಭಾರತ ಹೊಂದಿದೆ ಅಕಾರ್ಡಿಂಗ್ ಟು ದ ರಿಪೋರ್ಟ್ ಆಫ್ ಪ್ಯಾರಿಸ್ ಬೇಸ್ಡ್ ಇನ್ಸ್ಟಿಟ್ಯೂಷನ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಮತ್ತು ಈ ರಿಪೋರ್ಟ್ನ ಪ್ರಕಾರ ಕೆಲವೊಂದಿಷ್ಟು ಭಾರತದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಲಾಗಿದ್ದು ಈ ಜಗತ್ತಿನ ಅತಿ ದೊಡ್ಡ ಪ್ರಭಾ ಪ್ರಜಾಪ್ರಭುತ್ವವಾಗಿರುವಂತಹ ರಾಷ್ಟ್ರವಾದಂತಹ ಭಾರತದಲ್ಲಿ ಮಾಧ್ಯಮಗಳನ್ನು ಭಾರತದ ಈ ರಾಜಕೀಯ ನಾಯಕರಾಗಿರ್ಬೋದು ರಾಜಕೀಯ ಪಕ್ಷಗಳಾಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ನಿಯಂತ್ರಣ ಮಾಡ್ತಾ ಇವೆ ರೆಗ್ಯುಲೇಟ್ ಮಾಡ್ತಾ ಇವೆ ಅಥವಾ ಅವನ್ನ ಕಂಟ್ರೋಲ್ ಮಾಡ್ತಾ ಇವೆ ಸೊ ಈ ಒಂದು ಕಾರಣದಿಂದಾಗಿ ಭಾರತದಲ್ಲಿ ಪತ್ರಿಕಾ ಕ್ಷೇತ್ರ ಏನಿದೆ ಮಾಧ್ಯಮ ಕ್ಷೇತ್ರ ಏನಿದೆ ಸಾಕಷ್ಟು ಸ್ವಾತಂತ್ರ್ಯದ ಬಿಕ್ಕಟ್ಟಿನಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈ ಒಂದು ರಿಪೋರ್ಟ್ನ ಪ್ರಕಾರ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ ಅಂದರೆ ಭಾರತದಲ್ಲಿ ಈ ಮೀಡಿಯಾಗಳನ್ನು ಬ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ನಾಯಕರ ಮೂಲಕ ನಿಯಂತ್ರಣ ಮಾಡಲಾಗ್ತಾ ಇದೆ ಸಾಕಷ್ಟು ಬಯಾಸೆಡ್ ಆದಂತಹ ರಿಪೋರ್ಟನ್ನು ಮಾಧ್ಯಮಗಳು ನೀಡ್ತಾ ಇವೆ ಅಂತ ಈ ಒಂದು ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಹೊಂದಿದೆ ಸೊ ದಟ್ ವಾಸ್ ಆಲ್ ಅಬೌಟ್ ಟು ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ ಈ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಕುರಿತಾಗಿ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಗುರುತಿಸಬೇಕು ಆಪ್ಷನ್ ಒಂದು ಅಥವಾ ಸ್ಟೇಟ್ಮೆಂಟ್ ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಆರ್ ಬಿ ಐ ಆ್ಯಕ್ಟ್ನ ಅಡಿಯಲ್ಲಿ ಈ ಎನ್ ಬಿ ಎಫ್ ಸಿಯನ್ನು ರಿಜಿಸ್ಟರ್ ಮಾಡಲಾಗಿದೆ ಅಂತ ಇದೆ ಎರಡನೇ ಸ್ಟೇಟ್ಮೆಂಟ್ ಇದು ಬೇಡಿಕೆ ಠೇವಣಿಗಳು ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ಗಳನ್ನು ಸ್ವೀಕರಿಸುವುದಿಲ್ಲ ತೆಗೆದುಕೊಳ್ಳುವುದಿಲ್ಲ ಅಂತ ಇದೆ ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಎನ್ ಬಿ ಎಫ್ ಸಿಗಳು ಈ ಸಾರ್ವಜನಿಕ ಟೈಮ್ ಡೆಪಾಸಿಟ್ಸ್ಗಳನ್ನು ಅಥವಾ ಸಮಯದ ಠೇವಣಿಗಳನ್ನು ಹನ್ನೆರಡು ತಿಂಗಳಿಂದ ಹಿಡಿದು ಅರವತ್ತು ತಿಂಗಳವರೆಗೆ ಅಂದರೆ ಒಂದು ವರ್ಷದಿಂದ ಐದು ವರ್ಷಗಳವರೆಗೆ ಮಾತ್ರ ಸ್ವೀಕರಿಸುತ್ತವೆ ಅಂತ ಇದೆ ನಾಲ್ಕನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಈ ನಾಲ್ಕು ಸ್ಟೇಟ್ಮೆಂಟ್ಗಳಲ್ಲಿ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದರಿಂದ ಸರಿಯಾದ ಆನ್ಸರ್ ಆಪ್ಷನ್ ಒನ್ ಬಿಕಾಸ್ ಎನ್ ಬಿ ಸಿಸ್ ಆರ್ ರಿಜಿಸ್ಟರ್ಡ್ ಅಂಡರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಕಂಪನೀಸ್ ಆ್ಯಕ್ಟ್ ಈ ಕಂಪನೀಸ್ ಆ್ಯಕ್ಟ್ನ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಅಥವಾ ನೋಂದಾವಣೆಯನ್ನು ಹೊಂದಿರುತ್ತವೆ ನೈನ್ಟೀನ್ ಥರ್ಟಿ ಫೋರ್ ಆರ್ ಬಿ ಐ ಆ್ಯಕ್ಟ್ ಅಲ್ಲ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಸೊ ಇದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ ಉಳಿದಂತೆ ಈ ಡಿಮ್ಯಾಂಡ್ ಡ್ರಾಫ್ಟ್ಸ್ಗಳನ್ನು ಯಾವುದೇ ರೀತಿಯಾಗಿ ಎನ್ ಬಿ ಎಫ್ ಸಿಗಳು ಸ್ವೀಕರಿಸುವುದಿಲ್ಲ ಮತ್ತು ಇಶ್ಯೂ ಮಾಡುವುದಿಲ್ಲ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಅಂತಂದರೆ ಈ ಟೈಮ್ ಡೆಪಾಸಿಟ್ ಅಂದರೆ ಹನ್ನೆರಡು ತಿಂಗಳಿಂದ ಹಿಡಿದು ಅರವತ್ತು ತಿಂಗಳವರೆಗೆ ಮಾತ್ರ ಈ ಒಂದು ಟೈಮ್ ಡೆಪಾಸಿಟ್ಸ್ಗಳನ್ನು ಸ್ವೀಕರಿಸುವಂತಹ ಒಂದು ಅವಕಾಶವನ್ನು ಈ ಎನ್ ಬಿ ಎಫ್ ಸಿಗಳು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಒಂದೇ ಸ್ಟೇಟ್ಮೆಂಟ್ ತಪ್ಪಾಗಿದ್ದರಿಂದ ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ತಮಿಳುನಾಡು ಆಪ್ಷನ್ ಎರಡು ಕರ್ನಾಟಕ ಆಪ್ಷನ್ ಮೂರು ಮಹಾರಾಷ್ಟ್ರ ಅಥವಾ ಆಪ್ಷನ್ ನಾಲ್ಕು ಗುಜರಾತ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳೋದಾದರೆ ಆಪ್ಷನ್ ಮೂರು ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಯಲ್ಲಿ ಈ ಚಾಂದೋಲಿ ನ್ಯಾಷನಲ್ ಪಾರ್ಕ್ ಮತ್ತು ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಸಂಯೋಜನೆಗೊಳಿಸಿ ಈ ಸಹ್ಯಾದ್ರಿ ಟೈಗರ್ ರಿಸರ್ವನ್ನ ಘೋಷಣೆ ಮಾಡಲಾಗಿದೆ ಸಹ್ಯಾದ್ರಿ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ ಮುಂದಿನ ರಿವಿಷನ್ ಪ್ರಶ್ನೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದ ಸೂಚ್ಯಂಕವನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್ ಡಬ್ಲ್ಯೂ ಇ ಎಫ್ ಆಪ್ಷನ್ ಎರಡು ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಆಪ್ಷನ್ ಮೂರು ಆರ್ ಎಸ್ ಎಫ್ ರಿಪೋರ್ಟರ್ಸ್ ವಿತೌಟ್ ಫ ಬಾರ್ಡರ್ ಆಪ್ಷನ್ ನಾಲ್ಕು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಅನ್ನುವ ಸಂಸ್ಥೆಯ ಮೂಲಕ ಪ್ಯಾರಿಸ್ ಮೂಲದ ಈ ಒಂದು ಸಂಸ್ಥೆಯ ಮೂಲಕ ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದ್ದು ನೂರ ಎಂಬತ್ತು ದೇಶಗಳ ಪೈಕಿ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಆಪ್ಷನ್ ಸಾರಿ ಮೊದಲೇ ಮೊದಲನೇ ರ್ಯಾಂಕ್ನಲ್ಲಿ ನಾರ್ವೆ ದೇಶ ಇದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಎರಡು ಸ್ಥಾನಗಳ ಪ್ರಮೋಷನನ್ನು ಭಾರತ ಹೊಂದಿದೆ ಮುಂದಿನ ರಿವಿಷನ್ ಪ್ರಶ್ನೆ ಭಾರತದಲ್ಲಿ ಕೆಳಗಿನ ಯಾವ ದಿನವನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ನ್ಯಾಷನಲ್ ಟೆಕ್ನಾಲಜಿ ಡೇಯನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಜನವರಿ ಹನ್ನೊಂದು ಆಪ್ಷನ್ ಎರಡು ಮಾರ್ಚ್ ಹನ್ನೊಂದು ಆಪ್ಷನ್ ಮೂರು ಮೇ ಹನ್ನೊಂದು ಅಥವಾ ಆಪ್ಷನ್ ನಾಲ್ಕು ಜೂನ್ ಹನ್ನೊಂದು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಮೇ ಹನ್ನೊಂದನೇ ತಾರೀಕಿನಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ದೇಶದಾದ್ಯಂತ ಈ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳು ಮಾಡಿದಂತಹ ಸಾಧನೆಯನ್ನು ಪ್ರಶಂಸಿಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಮತ್ತು ಮೇ ಹನ್ನೊಂದನೇ ತಾರೀಕಿನಂದು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸವಿಯಂದು ಈ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಪ್ರಮ ಪರಮಾಣು ಪ್ರಯೋಗವನ್ನು ಮಾಡಲಾಗಿತ್ತು ಸೊ ಇದೇ ಒಂದು ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ನ್ಯಾಷನಲ್ ಟೆಕ್ನಾಲಜಿ ಡೇ ಇದರ ಥೀಮ್ ಏನಾಗಿದೆ ಅಂತಂದರೆ ಫ್ರಮ್ ಸ್ಕೂಲ್ಸ್ ಟು ಸ್ಟಾರ್ಟ್ಅಪ್ಸ್ ಇಗ್ನೈಟಿಂಗ್ ಯಂಗ್ ಮೈಂಡ್ಸ್ ಟು ಇನೋವೇಟ್ ಅನ್ನುವ ಒಂದು ಥೀಮನ್ನು ಇಟ್ಕೊಂಡು ನ್ಯಾಷನಲ್ ಟೆಕ್ನಾಲಜಿ ಡೇಯನ್ನು ಆಚರಿಸಲಾಯಿತು ಸೊ ಅದೇ ರೀತಿಯಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಂದು ನ್ಯಾಷನಲ್ ಸೈನ್ಸ್ ಡೇಯನ್ನಾಗಿ ಆಚರಿಸಲಾಗುತ್ತೆ ಸಿ ವಿ ರಾಮನ್ ಅವರು ಸಾರಿ ಇಸ್ವಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಂದು ರಾಮನ್ ಎಫೆಕ್ಟ್ ರಾಮನ್ ಪರಿಣಾಮದ ಕುರಿತಾದಂಥ ಸಂಶೋಧನೆಯನ್ನ ಮಾಡಿದ್ರು ಸೊ ಇದೇ ಒಂದು ದಿನಾಚರಣೆಯನ್ನ ನ್ಯಾಷನಲ್ ಸೈನ್ಸ್ ಡೇ ಭಾರತದಾದ್ಯಂತ ಆಚರಿಸಲಾಗುತ್ತದೆ ಸೊ ದಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈ ಡಿಸ್ಕಷನ್ನ ಪ್ರಮುಖವಾದಂತಹ ಆರ್ಟಿಕಲ್ಸ್ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಡಿಸ್ಕಷನ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಟಾಪಿಕ್ಸ್ಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡಲಾಗಿದೆ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಅ ನೈಸ್ ಡೇ